ಕಾಮ ಬೆಂದಪುರ ತಾಮರಿಂದಾಪುರ ಎನ್ನುವ ಹಾಗೆ ಜ್ಞಾನಿಗಳು ಆಡಿದ್ರು. ಯಾಕೆ ಆ ಅರ್ಥವನ್ನು ಕಲ್ಪಿಸಿದ್ರು ಕೇಳಿದ್ರೆ, ಸರ್ವರ ಆಸೆಗಳು ಗಮನ ಹೊಂದಿದವೆ, ಆ ಕಾರಣದಿಂದಲೇ ಇದು ಕಾಮನೆಗಳು ಇಲ್ಲದ ನಾಡು. ಆ ಕಾರಣದಿಂದ ಈ ನಾಡಿನಲ್ಲಿ ಕಳ್ಳ ಕಾಕರರ ಭಯವಿಲ್ಲ, ದುರುಳರ ಬಾಧೆ ಇಲ್ಲ, ಅತಿವೃಷ್ಟಿ ಅನಾವೃಷ್ಟಿಯ ಸೋಂಕು ನಮ್ಮಲ್ಲಿ ಇಲ್ಲ ಎನ್ನುವ ಕಾರಣದಿಂದಲೇ ಚಂದ್ರಸೇನ ಮಹಾರಾಜನಿಗೆ ಜಯವಾಗಲಿ ಎನ್ನುವ ಹಾಗೆ ಪ್ರಜಾಕೋಟಿ ಆಡುತ್ತಾ ಉಂಟು. ಸಂತೋಷದಿಂದ ಓಲಗಸ್ತನಾಗಿದ್ದೇನೆ. ಯಾರಾದರೂ ಸ್ವಾಮಿ ವಂದಿಸಿಕೊಂಡಿದ್ದೇನೆ, ವಂದಿ ಶ್ರೇಷ್ಠಿಗಳು. ಹೌದು ಸ್ವಾಮಿ. ಏನು ಈ ಕಡೆಗೆ ಕಾರಣ ಉಂಟು? ಏನಾಯಿತು ಸ್ವಾಮಿ? ಸಂತ್ರಸ್ತರಾಗಿದ್ದೇನೆ. ನೀವು ನ್ಯಾಯ ಕೇಳುವುದಕ್ಕೆ ಬಂದಿದ್ದೇನೆ ನಿಮ್ಮ ಬಳಿಗೆ. ಇದು ನ್ಯಾಯದ ಅಂಗಳ, ಇಲ್ಲಿ ನ್ಯಾಯವೇ ಸಿಗುತ್ತದೆ. ಸತ್ಯವಂತರಾದ ಧರ್ಮಾತ್ಮರಾದ ಚಂದ್ರಸೇನ ಮಹಾಪ್ರಭುಗಳು ನನಗೆ ಖಂಡಿತವಾಗಿಯೂ ನ್ಯಾಯವನ್ನು ಕೊಡಿಸ್ತಾರೆ ಎನ್ನುವ ಉದ್ದೇಶದಿಂದ ಬಂದಿದ್ದೇನೆ. ಒಳ್ಳೇದಾಗಲಿ. ಈ ಪಾಪಿ ಇದ್ದಾನಲ್ಲ, ಯಾರಿಗೆ ಹೇಳುದ್ಯಾ ನೋಡಿ, ಇವ ಯಾರು? ಅವನ ಮುಖ ನೋಡಿ ಅವನನ್ನು ನಂಬಬೇಡಿ. ಅಲ್ಲ, ಮುಖ ನೋಡಿ ನಂಬುವ ಜಾತಿ ಇದ್ದಲ್ಲ. ನಾನು ನಂಬಿಸೋತೆ ಸ್ವಾಮಿ. ಹೌದಾ? ಅರಳಿಕಟ್ಟೆಯಲ್ಲಿ ನೀವನ್ನ ಅಂಗಡಿ ಎದುರಿರುವ ಅರಳಿಕಟ್ಟೆಯಲ್ಲಿ ಮಲಗಿದ್ದ. ನೀವೇ ಯಾರನ್ನ ಯಾರನ್ನು ಸೋಲಿಸುವವರು? ನೀವು ಸೋತ್ರ. ನೀವು ಹಾಗೆ ಹೇಳಬಾರ್ದು. ಅಲ್ಲ, ಹೇಳಿದ್ದೆ. ನೀವು ವ್ಯಾಪಾರಸ್ಥರ ನನ್ನ ಜೀವಮಾನದಲ್ಲಿ ಇದುವರೆಗೆ ಯಾರನ್ನು ಸೋಲಿಸಿಲ್ಲ ನಾನು. ಹೌದಾ? ಮತ್ತೆ ಎಲ್ಲರೂ ಗೆದ್ದಂತೆ ಸ್ವಾಮಿ. ಅರಳಿ ಕಟ್ಟೆಯಲ್ಲಿ ಮಲಗಿದ್ದ. ಅಲ್ಲಿ ಮಲಗಿ ವಿಚಾರಿಸಿದೆ, ನಿರ್ಗತಿಕ ಅಂತ ಹೇಳಿದ, ಹೊಟ್ಟೆಗಿಲ್ಲ ಎನ್ನುವುದಾಗಿ ಆಡಿದ, ಕನಿಕರ ಪಟ್ಟು ಮನೆಗೆ ಕರೆ ತಂದು ಅನ್ನ ಬಿಕ್ಕಿದೆ. ಒಂದು ಮಂದಿಗೆ ಊಟ ಕೊಟ್ಟದ್ದು ನಾನು ಕೇಳಲಿಲ್ಲ, ಅವನಿಗೆ ಕೊಟ್ಟಿದ್ದಿ. ಒಳ್ಳೆ, ಅದೆಲ್ಲ ಕೆಟ್ಟ ಪ್ರಚಾರ ಸ್ವಾಮಿ. ಹೌದಾ? ಒಳ್ಳೆಯವರಿಗೇನು ಕಾಲಲ್ಲ. ಅದಷ್ಟೇ ಸ್ವಾಮಿ. ಊಟ ಆಯ್ತು, ಅನ್ನ ಕೊಟ್ಟ ಮನೆಗೆ ಕನ್ನ ಹಾಕಿದ. ಯಾರು? ಹೇಗೆ ಸ್ವಾಮಿ? ನನ್ನ ಮನೆಯಲ್ಲಿಯೇ ಇದ್ದು ನನ್ನ ಮಗಳ ಕೊರಳಲ್ಲಿದ್ದ ಮುತ್ತಿನ ಸರವನ್ನು ಕದ್ದು ಈಗ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಪಾಪಿ. ಎಷ್ಟಕ್ಕೆ ನೀವು ವಿಚಾರಿಸಬೇಕು? ಅವರು ನಾನಿದ್ದೇನೆ ವಿಚಾರಿಸುವುದಕ್ಕೆ. ಯಾರು ಊರು ಕೇಳಿಗೆ ಪುರುಷರಾಗಿ ಚಂದ್ರಸೇನ ಮಹಾರಾಜರಿದ್ದಾರೆ ಎನ್ನುವುದು ನನ್ನ ಪ್ರಜೆಗಳ ನಂಬಿಕೆ. ಸರಿ, ಹೀಗಿರುತ್ತಾ ನಮ್ಮದಾದಂತ ಈ ನಾಡಿನಲ್ಲಿ ಇಷ್ಟರ ತನಕ ಯಾವುದೇ ಕಳ್ಳತನದ ಅಪವಾದ ಎದ್ದದ್ದಿಲ್ಲ. ಅದೇ ಯಾರೋ ಒಬ್ಬ ನೀನು ಅಪರಿಚಿತ ಈ ನಮ್ಮ ಊರಿಗೆ ಪ್ರವೇಶಿಸಿದ್ದಿ, ಕಳ್ಳತನ ಮಾಡಿದ್ದಿ ಎನ್ನುವ ಹಾಗೆ ಅವರು ಆಡುತ್ತಾ ಇದ್ದಾರೆ. ನಿನ್ನ ಪಾಲಿಗೆ ಹಸಿದಂತ ನಿನ್ನನ್ನು ಕಂಡು ಕನಿಕರ ಪಟ್ಟಂತವರ ಪಾಲಿಗೆ ನೀನು ಹೀಗೆ ಮಾಡಬಹುದೇ? ಅದಕ್ಕೆ ಬೇಕಾಗಿ ಕೇಳುತ್ತಾ ಇರುವುದು, ಯಾರು ನೀನು? ಯಾಕಾಗಿ ಇಲ್ಲಿಗೆ ಬಂದೆ? ನೀನು ಏನು ಮಾಡಿದೆ ಎನ್ನುವ ಸತ್ಯ ವಿಚಾರವನ್ನು ಆಡಿದೆ ಅಂತಾದ್ರೆ, ಸತ್ಯಾತ್ಮನೆನಿಸಿಕೊಂಡಂತ ನನ್ನ ಮುಂಭಾಗದಲ್ಲಿ ನಿನಗೆ ಅಲ್ಪ ಶಿಕ್ಷೆಯ ಆದೀತು. ಒಂದು ವೇಳೆ ಸುಳ್ಳನ್ನೇ ಆಡಿದೆ ಅಂತಾದ್ರೆ ನಮಗೆ ಆದರ್ಶ ಇರುವುದು ವಿಕ್ರಮಾದಿತ್ಯ ಮಹಾಪ್ರಭುಗಳ ಆಜ್ಞೆ, ಅವರ ಶಾಸನವನ್ನು ನಾವು ಪಾಲಿಸುವವರು. ಆ ಕಾರಣದಿಂದ ಆಡುತ್ತಾ ಇದ್ದೇನೆ. ಸತ್ಯವನ್ನೇ ನೋಡಿ. ಇಂದ್ರನಂತಿರುವ
ನೃಪಸಾಂದ್ರ ಗುಣಾಕರ ಚಂದ್ರಸೇನನೆ ಕೇಳಯ್ಯ, ಹಿಂದೆ ನಾನೊಬ್ಬ ಘನವಂತನಿದ್ದೆ, ಈಗ ತಿರುಕನ ಸ್ಥಿತಿ ಗ್ರಹಗತಿಯಿಂದ ನನ್ನ ಪಾಲಿಗೆ ಬಂದಿದೆ. ನಾ ಸತ್ಯವನ್ನೇ ಆಡಿದರುದು ಸುಳ್ಳು ಅಂತ ಹೇಳಲ್ಪಡ್ತಾ ಉಂಟು. ಯಾವ ಕಾಲಕ್ಕೂ ಸಟೆಯಾಡುವ ಬದುಕು ನನ್ನದಲ್ಲ. ವಿಭಾಕರ ಎನ್ನುವುದೇ ನನ್ನ ಶುಭನಾಮ. ಪ್ರಭಾಕರ ಸದೃಶನಾಗಿ ಒಂದು ಕಾಲದಲ್ಲಿ ಹೊಳೆಯುತ್ತಾ ಇದ್ದೆ. ಈಗ ಗತಿ ಇಲ್ಲದೆ ತಿರುಕನಂತೆ ತಿರುಗುವ ಕಾಲದಲ್ಲಿ ಅನ್ನವಿಕ್ಕಿದರು ನಂದಿ ಶ್ರೇಷ್ಠಿಗಳು. ಅವರ ಮನೆಯಲ್ಲೇ ವಿಶ್ರಾಂತಿಯನ್ನು ಹೊಂದುತ್ತಾ ಇದ್ದೆ. ಆ ರಂಗು ಮಹಲಿನಲ್ಲಿ ನಡುರಾತ್ರಿಯ ಹೊತ್ತು ಎದ್ದು ನೋಡಿದೆ, ಚಿತ್ತಾರದ ಹಂಸ ಪಕ್ಷಿಯೊಂದು ಮುತ್ತಿನ ಮಾಲೆಯಿಂದ ಒಂದೊಂದೇ ಒಂದೊಂದೇ ಮುತ್ತನ್ನು ನುಂಗುವುದನ್ನು ಈ ಅಕ್ಷಿದ್ವಯಗಳಲ್ಲಿ ಕಂಡಿದ್ದೇನೆ. ಇದು ಸತ್ಯ ಪ್ರಭಾ ಸತ್ಯ. ಇದು ಕಿವಿಯಲ್ಲಿ ಹೂವಿಟ್ಟಾಗಿ ಕಾಣುತ್ತದೆ ನಿನಗೆ. ನೀವು ಸ್ವಲ್ಪ ತಕೊಳ್ತೀಯ, ಸಂಜೆ ತಕೊಳ್ಳದ ನೀಗ ತಕೊಂಡ್ರೆ ನನಗೆ ಸಮಾಧಾನ ಆಗ್ತದೆ. ಆಯ್ತು ಸರ್. ಈ ಕಾಲದಲ್ಲಿ ನನ್ನ ಮುಂಭಾಗದಲ್ಲಿ ಸುಳ್ಳಾಡುತ್ತಿಂತಾದ್ರೆ ನಿನಗೆ ಬೇಕಾದದ್ದು ಶಿಕ್ಷೆ ಆಗುತ್ತದೆ. ಆ ಕಾರಣದಿಂದ ಆಡುತ್ತಾ ಇದ್ದೇನೆ. ತಸ್ಕರನಾಗಿ ನನ್ನ ಮುಂಭಾಗದಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದಿ. ಇನ್ನೊಂದು ಅವಕಾಶ ಉಂಟು, ಸತ್ಯವನ್ನೇ ನೋಡಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಅವನನ್ನು ಹೆಚ್ಚು ಮಾತಾಡಿದ ನೆಲದ ಸಾಕ್ಷಿಯಾಗಿ ಹೇಳ್ತೇನೆ, ನನ್ನ ತಲೆ ಹೋದರೂ ಸುಳ್ಳು ಹೇಳುವುದಿಲ್ಲ. ಇದು ಸತ್ಯ ನಾ ಕದಿಯಲಿಲ್ಲ. ಬಾಲಪಾಠ ಬಹಳ ಚೆನ್ನಾಗಿ ಆಗಿದೆ ನನಗೆ. ನಮಗೆ ಬಾಲನಾಗಿಯೇ ಪಾಠ ಆಗಿದೆ ಪ್ರಭು. ನೀನಾಡಿದಂತ ಮಾತಿನಲ್ಲಿ ಸಟೆಯೇ ನನಗೆ ಎದ್ದು ಕಾಣುವುದು ಯಾಕೆ? ನೀನಾಡುತ್ತಿ ಇದ್ದಂತ ಅಂಶ ಒಂದು ಚಿತ್ರಪಟದಿಂದ ಎದ್ದು ಬಂತು. ನಿಜ. ಆ ಪಕ್ಕದಲ್ಲಿ ಒಂದು ಬಲಿಪದ ಚಿತ್ರ ಇರಲಿಲ್ವೋ? ಅವ್ರು ಬಿಟ್ರ ನಿನ್ನನ್ನು? ಬಲಿಪರು ಬಿಟ್ರ? ಬಲಿಪರೇ ಬಿಟ್ರು. ಬಲಿಪರೇ ಬಿಟ್ಟಂತ ಅವ್ರು ಬರ್ಲಿಲ್ಲ ಕಾಣುತ್ತದೆ. ಆ ಪಕ್ಕದಲ್ಲಿ ಕೇಸರಿ ಇರ್ಲಿಲ್ವ? ಅದ್ಯಾಕೆ ತಿನ್ಲಿಲ್ಲ? ಗಜ ಇರ್ಲಿಲ್ವ? ಅದ್ಯಾಕೆ ತುಳಿಲಿಲ್ಲ? ಕೇಸರಿಗೆ ನನ್ನ ಮೇಲೆ ಅಭಿಮಾನ ಇರಬೇಕು, ಬಿಟ್ಟಿತ್ತು. ನಿನ್ನದು ದೊಡ್ಡ ಪ್ರಚಾರ ಉಂಟು ಅಂತ ಕಾಣುತ್ತದೆ. ಗಜ ಏನು ಮಾಡ್ಲಿಲ್ಲ ಯಾಕೆ? ಮತ ಗಜಕ್ಕೆ ನಾನು ಏನೋ ಒಂದು ಸ್ಥಾನದಲ್ಲಿದ್ದೇನೆ ಅಂತ ಕಂಡಿತೋ ಏನೋ. ಹಿಂದೊಮ್ಮೆ ಗಣವಂತ ಈ ಲೋಕದಲ್ಲಿ ನನ್ನನ್ನು ಗಜ ಕೇಸರಿ ಅಂತಲೇ ಕೊಂಡಾಡುವುದು, ನನ್ನ ಮುಂಭಾಗದಲ್ಲಿ ಸುಳ್ಳಾಡಿದಂತ ನಿನಗೆ ತಕ್ಕ ಶಾಸ್ತಿ ಆಗಲೇಬೇಕು. ಇದು ಸುಳ್ಳೇ ಸುಳ್ಳು. ಆ ಕಾರಣದಿಂದ ಎಲ್ಲಿದ್ದಾರೆ? ನನ್ನ ಆಜ್ಞೆಯನ್ನು ಪಾಲಿಸಬಹುದಾದಂತ ನನ್ನ ಚಾರರು ನೀವಾಗಿದ್ದೀರಿ. ಈತನಿದ್ದಾನೆ ನೋಡಿ, ಇವ ಕಳ್ಳ ಎನ್ನುವುದನ್ನು ಈ ಕಾಲದಲ್ಲಿ ನಾವು ನಿರೂಪಿಸಿಯಾಗಿದೆ. ಇವನನ್ನು ನಮ್ಮ ಊರ ಹೊರಬಾಹಿಗೆ ಕಂಡು ಹೋಗಿ ಅಲ್ಲಿ ಒಂದೇ ಪೆಟ್ಟು ನಾಲ್ಕು ತುಂಡಾಗಬೇಕು, ಕೈ ಕಾಲು ಇಲ್ಲದಾಗಿ ಮಾಡಬೇಕು. ಅಷ್ಟೇ ಅಲ್ಲ, ಕರಿಯ ಹಲಗೆ ಮೇಲೆ ಬಿಳಿಯಲ್ಲಿ ಬರೆದಾಕಬೇಕು. ಯಾರು ಇವನಿಗೆ ಅನ್ನ ನೀರು ಕೊಡದು? ಇದು ರಾಜಶಾಸನ ಪಾಲಿಸಿ.